ಯಜಮಾನ ದಯವಿಟ್ಟು ನಿಂತ್ಕೊಳ್ಳಿ ದಯವಿಟ್ಟು ಹೋಗಬೇಡಿ ಯಜಮಾನ ಗಾಬರಿ ಆಗಬೇಡಪ್ಪರು ನಾನೇನು ಜನನ ಹತ್ರ ಹೋಗಿ ಜಗಳ ಆಡಲ್ಲ ಅಥವಾ ಅವ್ರಿಗೆ ಹೋಗಿ ಭಯಲ್ಲ ನಿನ್ನ ಮಗು ವಿಷಯದಲ್ಲಿ ನಡ್ಕೊಳ್ತಾ ಇರೋದು ತಪ್ಪು ಅಂತ ಬುದ್ಧಿ ಹೇಳ್ತೀನಿ ಅವಳು ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾಳೆ ನಾನು ಹೇಳೋ ಮಾತನ್ನ ಕೇಳ್ತಾಳೆ ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ಕೇಳಲಿಲ್ಲ ಅಂದ್ರೆ मर्याद मरीबेड़ यजमान अस्टू मुदे हम गोगरिया नन आगोद मत इनपार वे मन तम नाने हेल्त हमर हर मतड अंतर्रेलो समय हम जन हर मतड़ सर यजमान ಪರಿಸ್ಥಿತಿ ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು ಅಲ್ಲದೆ ಜನನಿಗೆ ನೀವೆಲ್ಲರೂ ನನ್ನ ಪರ ಅವಳು ಒಬ್ಬಳೇ ಒಂಟಿ ಅಂತ ಅನ್ಸಿದ್ರೆ ಅದು ಕಷ್ಟ ಯಜಮಾನ್ರೆ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡೋಣ ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಇರ್ತೀನಿ ಬರೀ ಒಂದೇ ದಿನಕ್ಕೆ ಮಗು ನೋಡ್ಕೊಳ್ಳಕ ಆಗ್ತಾ ಇಲ್ಲ ಅಂತ ಇಷ್ಟು ಒತ್ತಾಡ್ತಾ ಇದೀಯಲ್ಲ ಒಂದು ವೇಳೆ ಶಾಶ್ವತವಾಗಿ ಮಗು ನೋಡ್ಕೊಳ್ಳಕ ಆಗದೇ ಇದ್ರೆ ಏನ್ ಮಾಡ್ತೀಯ ಪಾರು ನಿಮ್ಮ ಬಾಯಲ್ಲಿ ಇಂತ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಯಜಮಾನ್ರೆ ಪಾರು ಬೇಜಾರು ಮಾಡ್ಕೋಬೇಡ ಪ್ಲೀಸ್ ನನ್ನ ಉದ್ದೇಶ ಪುಟಾಣಿ ನಿನ್ನ ಜೊತೆ ಇರಲೇಬಾರದು ಅಂತ ಅಲ್ಲ ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಅದಕ್ಕೆ ಹಾಗಂದೆ ಅಷ್ಟೇ ಮಗುನೇ ಜೀವ ಅಂತ ಅಂದ್ಕೊಂಡಿರೋ ನೀನು ಅವಳನ್ನ ಬಿಟ್ಟು ಹೇಗಿರ್ತೀಯ ಅಂತ ನೆನೆಸ್ಕೊಂಡ್ರೆ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ ಜನನಿ ಇವತ್ತಿನ ತರನೇ ಮಗುನ ದಿನ ನೋಡ್ಕೊಳ್ಳೋ ತರ ಆದ್ರೆ ಏನು ಮಾಡೋದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಯಜಮಾನ್ರೆ ಎಲ್ಲ ದೇವರ ಕೈಯಲ್ಲೇ ಇರೋದು ಎಲ್ಲ ಬಾರನ್ನು ನಾವು ಅವನ ಮೇಲೆ ಬಿಟ್ಬಿಡೋಣ ಯಾವುದೇ ಕಾರಣಕ್ಕೂ ನನ್ನಿಂದ ನನ್ನ ಮಗುನ ದೂರ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸರಿ ಆದರೆ ಯಾವುದೇ ಕಾರಣಕ್ಕೂ ನೀನು ಧೈರ್ಯ ಕಳ್ಕೋಬೇಡ ಅದು ಏನೇ ಆದರೂ ಏನೇ ಇದ್ರು ನನಗೆ ಫೋನ್ ಮಾಡು ನಾನು ಅದೆಷ್ಟೇ ಬಿಸಿ ಇದ್ರೂ ನಿನ್ನ ಹತ್ರ ಮಾತಾಡ್ತೀನಿ ಏನು ಯೋಚನೆ ಮಾಡಬೇಡ ಬರಲಾ ಹುಷಾರಾಗಿ ಹೋಗಿ ಬನ್ನಿ ನಮಸ್ತೆ ಸುಶೀಲಾ ನಮಸ್ತೆ ತುಂಬಾ ಸಮಯ ಆಯ್ತು ನಿಮ್ಮನ್ನ ನೋಡಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮನ್ನ ಕೇಳಲ್ಲ ಬಿಡಿ ಹೇಗಿದ್ದೀರಾ ಅಂತ ಯಾಕಂದ್ರೆ ನೀವು ಯಾವಾಗಲೂ ಚೆನ್ನಾಗೇ ಇರ್ತೀರಾ ನೀವು ಯಾವಾಗಲೂ ಹಾಗೆ ಹೇಳ್ತೀರಾ ಕೂತ್ಕೊಳ್ಳಿ ಕುಡಿಯೋದಕ್ಕೆ ಏನು ತಗೋತೀರಾ ನಾನು ಬಂದಿದ ತಕ್ಷಣ ನಿಮ್ಮ ಮನೆಯಲ್ಲಿ ಇರೋರು ಕಾಫಿ ಕೊಟ್ರು ನಾನು ಕುಡಿದಿದ್ದು ಆಯ್ತು ಮನೆಗೆ ಬಂದವರಿಗೆ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದನ್ನ ನಿಮ್ಮ ಕುಟುಂಬದವರನ್ನ ನೋಡಿ ಕಲಿಬೇಕು ನೋಡಿ ಅತಿಥಿ ದೇವೋ ಭವ ಅಂತ ಹೇಳ್ತಾರಲ್ಲ ಮನೆಗೆ ಬಂದಿರೋ ಅತಿಥಿ ದೇವರ ಸಮಾನ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರೋದು ನಮ್ಮ ಕರ್ತವ್ಯ ಎಂತ ಮಾತು ಹೇಳಿದ್ರಿ ಇರ್ಲಿ ಬಿಡಿ ಎಷ್ಟೋ ವರ್ಷಗಳ ಮೇಲೆ ನನ್ನ ನೆನಪಿಸ್ಕೊಂಡು ನಮ್ಮ ಮನೆಗೂ ಬಂದಿದ್ದೀರಾ ಏನು ವಿಷಯ ಹೇಳಿ ಏನಿಲ್ಲ ನಾಡಿದ್ದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ ದಯವಿಟ್ಟು ಕುಟುಂಬ ಸಮೇತರಾಗಿ ನಮ್ಮನೆ ಪೂಜೆಗೆ ಪಾಲ್ಗೊಳ್ಳಬೇಕು ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಖಂಡಿತ ಬರ್ತೀವಿ ನಿಮ್ಮ ಪ್ರೀತಿಗೆ ನಾವು ಆಭಾರಿಯಾಗಿದ್ದೀವಿ
ಹೌದು ಎಲ್ಲಿ ನಿಮ್ಮ ಸೊಸೆಂದ್ರು ಕಾಣಿಸ್ತಾನೇ ಇಲ್ಲ ಇಬ್ರು ಮನೆಯಲ್ಲೇ ಇದ್ದಾರೆ ಚಿಕ್ಕ ಮಗು ಇದೆಯಲ್ಲ ಅದರ ಲಾಲನೆ ಪಾಲನೆ ಅಂತ ಇಬ್ರು ಬಿಜಿ ಆಗಿದ್ದಾರೆ ಇರಿ ಕರೆಸ್ತೀನಿ ಜಯ ಎಸ್ ಮ್ಯಾಮ್ ಹೋಗಿ ಪಾರ್ವತಿ ಜನನಿ ಇಬ್ರನ್ನು ಕರ್ಕೊಂಡು ಬಾ ಅಮ್ಮ ಓಕೆ ಮ್ಯಾಮ್ ಪುಟಾಣಿ ಈಗ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ ಬೇಗ ಬೇಗ ತಿಂಡಿ ತಿನ್ಬಿಡು ಸರಿನಾ ಆನೋ ನಂಗೆ ಬೇಡ ಇಕ್ಕೆ ಪಾರು ಹೀಗಲ್ಲ ತಿನ್ನಿಸ್ತಾ ಇದ್ದಿದ್ದು ಮತ್ತೆ ಕೈ ತಿನ್ನಿಸ್ತಾ ಇದ್ದಿದ್ದು ನಂಗೆ ಕೈ ತುಟ್ಟಬೇಕು ಬಂಗಾರಿ ಅಮ್ಮನ ಹಾಗೆಲ್ಲ ಗೋಡ ಹೊಯ್ಕೋಬಾರ್ದು ಕಂದ ಪಾಪ ಅಮ್ಮಂಗೆ ಆಫೀಸರು ತುಂಬಾ ಕೆಲಸ ಇರುತ್ತೆ ಅಲ್ವಾ ಅದು ಅಲ್ದೆ ಬೆಳಗ್ಗೆಯಿಂದ ಅಮ್ಮನಿಗೆ ನಿನ್ನನ್ನ ರೆಡಿ ಮಾಡಿ ಸಾಕ ಆಗೋಗಿರುತ್ತೆ ಈಗ ನೀನು ನೋಡಿದ್ರೆ ತಿಂಡಿ ತಿನ್ಸು ಅಂತ ಹೇಳ್ತಾ ಇದೀಯಾ ಅದು ಕೈ ತುತ್ತೆ ಬೇಕು ಅಂತ ಹೇಳ್ತಾ ಇದೀಯಲ್ಲ ಅಷ್ಟಕ್ಕೆ ತಿನ್ನಕ್ಕೆ ಅಂತ ನಿನಗೆ ಚಮಚ ಕೊಟ್ಟಿದೀವಲ್ವಾ ಅದರಲ್ಲೇ ಬೇಗ ಬೇಗ ತಿನ್ನುಕಂದ ನಂಗೆ ಬೇಡ ಸರಿ ಹಾಗಾದ್ರೆ ನಾನು ತಿನ್ನಿಸ್ಲಾ ಬೇಡ ಚಿಕ್ಕಮ್ಮ ನೀ ಸುಮ್ಮನೆ ಇರಿ ಪುಟಾಣಿ ನಿಂಗೆ ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದೆ ತಾನೇ ನಾನು ಹೌದು ಹಾಗಿದ್ರೆ ಹಠ ಮಾಡಬಾರದು ಕಂದ ಇಲ್ಲ ನಾನು ಹಾಗೆ ಮಾಡೋದು ಈಗೇನು ನಿಂಗೆ ಕೈ ತುತ್ತಬೇಕು ತಾನೆ ಸರಿ ನಾನೇ ತಿನ್ನಿಸ್ತೀನಿ ಓಕೆನಾ ಸ್ವಲ್ಪ ಬಂಗಾರಿ ತಿಂಡಿ ಆಯ್ತಲ್ಲ ಈಗ ಸ್ಕೂಲಿಗೆ ಟೈಮ್ ಆಗ್ತಿದೆ ಹೊರಡಣ್ವಾ ನೀವು ಸೋನೆ ಕ್ಲೀನ್ ಮಾಡಿಲ್ಲ ಅಯ್ಯಯ್ಯೋ ಮರ್ತೆ ಹೋದ್ನಲ್ಲ ಇರು ನಾನು ಪಾಲಿಶ್ ಮಾಡ್ಬಿಡ್ತೀನಿ ಬೇಡ ಬೇಡ ಯಾಕೆ ಶೂ ಕ್ಲೀನ್ ಮಾಡಬೇಕು ಅಂದ್ರೆ ಪಾಲಿಶ್ ಮಾಡಬೇಕು ತಾನೆ ಪಾರು ಹಾಗ್ ಮಾಡ್ತಿಲ್ಲ ಮತ್ತೆ ಇನ್ ಹೇಗ್ ಮಾಡ್ತಿದ್ಲು ಈ ಸೀದಾ ಅಂಗಡಿಗೆ ಓಡೋಗಿ ಹೊಸ ಶೂಸ್ ಅನ್ನು ತಂದು ಕೊಡ್ತಿದ್ಲ ಚಿಕ್ಕಮ್ಮ ನೀವು ಸುಮ್ಮನೆ ಇರಿ ಸ್ವಲ್ಪ ಪುಟಾಣಿ ಏನ್ ಮಾಡ್ತಾ ಇದ್ರು ಹೇಳು ಪಾರು ಸೀರೆಲೇ ಸೂರ್ಣ ಹೊಲಿಸ್ತಾ ಇದ್ಲು ಅಷ್ಟೇ ತಾನೆ ಬಾರು ಯಾಕೆ ಬೇಜಾರಲ್ಲಿದ್ದೀಯಾ ಹಾಗೆಲ್ಲ ಏನಿಲ್ಲ ಜಯಕ್ಕ ನಿನ್ನ ಅಖಿಲ ಮ್ಯಾಮ್ ಕರೀತಾ ಇದ್ದಾರೆ ಹೌದಾ ಏನಂತೆ ಗಾಬರಿ ಆಗ್ಬೇಡ ಬಾರು ಅಖಿಲ ಮ್ಯಾಮ್ ಫ್ರೆಂಡ್ಸ್ ಬಂದಿದ್ದಾರೆ ನಿನ್ನ ಮತ್ತೆ ಜನನಿ ಮ್ಯಾಮ್ನ ಕರ್ಕೊಂಡು ಬಾ ಅಂದ್ರು ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಜಯಕ್ಕ ನಾನು ಬರ್ತೀನಿ ಜನನಿ ರೂಮಲ್ಲಿ ಇದ್ದಾಳೆ ನೋಡು ಸರಿ ಜನನಿ ಮ್ಯಾಮ್ನ ನಾನು ಹೋಗಿ ಕರ್ಕೊಂಬರ್ತೀನಿ ಸರಿ ನೀವು ಅರ್ಶನ ಕುಂಕುಮ ತಗೊಳ್ಳಿ
ಬಾಮ್ಮ ಪಾರ್ವತಿ ಕೂತ್ಕೋ. ಪರವಾಗಿಲ್ಲ ಅತ್ತೆಮ್ಮ. ನಮಸ್ತೆ. ನಮಸ್ತೆ. ಯಾಕಮ್ಮ ಅತ್ತೆ ಮುಂದೆ ಕೂತ್ಕೊಳ್ಳೋದಕ್ಕೆ ಭಯನಾ? ಭಯ ಅಲ್ಲ, ಅದು ನನ್ನ ಅತ್ತೆಮ್ಮನ ಕೊಡೋ ಗೌರವ. ಓ ಪರವಾಗಿಲ್ವೇ, ಈಗಿನ ಕಾಲದಲ್ಲೂ ಈ ತರ ಆಲೋಚನೆ ಮಾಡೋ ಸೊಸೆ ಇದ್ದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಪಾರ್ವತಿ ಜನನಿ ಅಲ್ಲಮ್ಮ, ಅವಳನ್ನು ಬರಕ್ ಹೇಳಿದ್ದೆ. ಅತ್ತೆಮ್ಮ ರೂಮಲ್ಲಿ ಇದ್ದಾಳೆ, ಒಂದ್ ಸ್ವಲ್ಪ ನೋಡ್ತೀಯಾ? ಸರಿ ಅತ್ತೆಮ್ಮ. ಬಂದೆ ಅತ್ತೆ. ಬಾಮ್ಮ, ಅದು ಆಫೀಸಿಗೆ ಹೊರಡೋದಕ್ಕೆ ಲೇಟ್ ಆಗ್ಬಿಡಿತ್ತು, ಅದಕ್ಕೆ ರೆಡಿ ಆಗ್ತಿದ್ದೆ. ಸಾರಿ. ಇರ್ಲಿ ಬಿಡಮ್ಮ. ಇವರೇ ನೋಡಿ ನನ್ನ ಇಬ್ರು ಮುದ್ದಾದ ಸೊಸೆ ಅಂದ್ರು. ಹಿರಿ ಸೊಸೆ ಪಾರ್ವತಿ, ಚಿಕ್ಕೋಳು ಜನನಿ, ಇವರು ಸುಶೀಲ ಅಂತ. ನನಗೆ ಬಹಳ ವರ್ಷದಿಂದ ಪರಿಚಯ ಇರೋರು. ನೀವ್ ಹೇಳ್ದಾಗೆ ನಿಮ್ಮಿಬ್ರು ಸೊಸೆ ಅಂದ್ರು ಮುದ್ದಾಗಿದ್ದಾರೆ. ಬನ್ರಮ್ಮ ಒಟ್ಟಿಗೆ ಕುತ್ಕೊಳ್ಳಿ, ಅರ್ಶನ ಕುಂಕುಮ ಕೊಡ್ತೀನಿ. ದೂರ ದೂರ ಯಾಕಮ್ಮ ಕುತ್ಕೊಂಡಿದ್ದೀರಾ? ಹತ್ರ ಬನ್ನಿ, ಕುಂಕುಮ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ನಾಡಿದ್ದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ನಿಮ್ಮ ಅತ್ತೆಗೂ ಹೇಳಿದ್ದೀನಿ, ಅವ್ರ ಜೊತೆಯಲ್ಲಿ ನೀವಿಬ್ರು ಬರಬೇಕಮ್ಮ. ಸರಿ ಬರ್ತೀವಿ. ಅತ್ತೆ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಹೋಗ್ಬಮ್ಮ. ಬಾಯ್ ಆಂಟಿ. ಸರಿ ಅಮ್ಮ. ಕೂತ್ಕೊಳ್ಳಿ. ಕುಡಿಯೋದಕ್ಕೇನಾದ್ರೂ ಕೊಡ್ಲಾ? ಬೇಡಮ್ಮ ಸಾಕು. ಸರಿ, ನೀವು ಮಾತಾಡ್ತಾ ಇರಿ. ಅತ್ತೆಮ್ಮ ನಾನು ಒಳಗಿರ್ತೀನಿ. ಆಗ್ಲಮ್ಮ. ನಿಮ್ಮಿಬ್ರು ಸೊಸೆ ಅಂದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾವಾಗ್ಲೂ ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ಪ್ರೀತಿಯಿಂದ ಇರ್ತಾರೆ. ಅವರಿಬ್ಬರ ಅನ್ಯೋನ್ಯ ಒಗ್ಗಟ್ಟೆ ಈ ಕುಟುಂಬದ ಭವಿಷ್ಯ, ಬುನಾದಿ ಎರಡೂ. ಅದೇನೋ ನಿಜ. ಹಿಂದೆ ನಿಮ್ಮ ಸೊಸೆಂದ್ರ ಬಗ್ಗೆ ಸಾಕಷ್ಟು ಹೇಳಿದ್ದನ್ನ ನಾನು ಕೇಳಿದ್ದೆ. ಆದ್ರೆ ಇವತ್ ನೋಡಿದ್ಕೂ ನೀವ್ ಹೇಳಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಇಬ್ರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಿಸ್ಲಿಲ್ಲ, ಕೂತ್ಕೊಳ್ಳಿ ಅಂತ ಹೇಳಿದ್ರೆ ದೂರ ದೂರ ಕೂತ್ಕೊಂಡ್ರು. ಏನೋ ನಮ್ ಬಲವಂತಕ್ಕೆ ನಗ್ನಗ್ತಾ ಅರ್ಶನ ಕುಂಕುಮ ತಗೊಂಡ್ರು ಅಂತ ಅನಿಸ್ತು. ಇದು ನಿಮ್ಮನೆ ವೈಯಕ್ತಿಕ ವಿಚಾರ ಆಗಿರ್ಬೋದು, ಆದ್ರೆ ನಿಮ್ ಸ್ನೇಹಿತೆ ಆಗಿ ನನ್ಗನ್ಸಿದ್ದನ್ನ ಹೇಳಿದೀನಿ. ಇದು ದೊಡ್ಡದಾಗೋ ಮೊದ್ಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಅನಿಸ್ತು. ದಯವಿಟ್ಟು ನನ್ನ ಮಾತನ್ನ ಬೇರೆ ತರ ಭಾವಿಸ್ಬೇಡಿ. ಮರೀದೆ ಪೂಜೆಗೆ ಬನ್ನಿ, ನಾನು ಇನ್ ಬರ್ತೀನಿ. ಮಗುನ ಜನನಿನ ತಯಾರು ಮಾಡ್ತಾಳಪ್ಪ. ಓ, ಹಾಗಾದ್ರೆ ಜನನಿನ ಕರ್ಕೊಂಡ್ಬರ್ತಾಳ ಮಗುನ. ಬೇಜಾರಾಗ್ಬೇಡಪ್ಪ ಅವರು, ಇನ್ ಮುಂದೆ ಅದ್ರ ಜವಾಬ್ದಾರಿ ನೋಡ್ಕೊಳ್ಳೋದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣತ್ತೆ. ಇಷ್ಟನ್ನು ಬಿಟ್ರೆ ನಾನು ನಿನ್ ಏನ್ ಹೇಳಮ್ಮ, ನೀನಂತೂ ಹೇಳಿದ ಮಾತು ಕೇಳಲ್ಲ.
ತರನೆ ಮಮ್ಮಿನು ನನ್ನ ರೆಡಿ ಮಾಡಿದ್ದಾರೆ ಮಮ್ಮಿನು ಸೂಪರ್ ಅಲ್ವಾ ಪಾರು ಹುಕಂದ ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ ಓಕೆ ಸಿಗೋಣ ಒಂದ ದಿವಸ ಸರಿ ಹೌದು ಪುಟಾಣಿ ನಮ್ಮ ಜನನಿ ಅಂದ್ರೆ ಏನು ಸುಮ್ಮನೆನಾ ನನಗಿಂತ ಚೆನ್ನಾಗಿ ನಿನ್ನನ್ನ ತಯಾರು ಮಾಡಿದಳೆ ಅಲ್ವಾ ಜನನಿ ಅಯ್ಯೋ ಹಾಗಿಲ್ಲ ಏನು ಇಲ್ಲ ಅಕ್ಕ ನಿಮ್ಮಷ್ಟು ಚೆನ್ನಾಗಿ ನಾನು ರೆಡಿ ಮಾಡೋದಿಕ್ಕಾಗುತ್ತಾ ಏನೋ ನನ್ನ ಕೈಲಾದಷ್ಟು ಮಾಡಿದಿನಿ ಅಷ್ಟೇ ಅತ್ಯಮಂತರ ಆಫೀಸ್ನ ನೋಡಿಕೊಂಡು ಆ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ ಈಗ ಮಗುನ ನೋಡಿಕೊಂಡು ಇವಳ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ ಬಿಡು ಏನೇ ಹೇಳು ಜನನಿ ನಿನ್ನ ಉತ್ಸಾಹನ ಮೆಚ್ಚಿಕೊಳ್ಳಬೇಕು ಅಯ್ಯೋ ಅಕ್ಕ ಅಷ್ಟೊಂದೆಲ್ಲ ಯಾಕೆ ಹೊಗಳ್ತಿದ್ದೀರಾ ಹೇಳಿ ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ಳೇಬೇಕು ಹಾಗಂತ ಎಲ್ಲಾ ಕೆಲಸ ನೀನೇ ಮಾಡಿದ್ರೆ ನಿನ್ನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಜನನಿ ಅದಕ್ಕೆ ನಾನು ಹೇಳೋದೇನಂದ್ರೆ ಆಫೀಸ್ ಕೆಲಸನ ನೀನ್ ನೋಡ್ಕೋ ನಮ್ಮ ಪುಟಾಣಿನ ನೋಡ್ಕೊಳ್ಳೋ ಕೆಲಸನ ನಾನು ವಹಿಸ್ಕೋತೀನಿ ಯಾಕೆಂದ್ರೆ ಈ ಮನೆಯಲ್ಲಿ ನನಗೆ ಅದನ್ನ ಬಿಟ್ಟು ಬೇರೆ ಏನು ಕೆಲಸ ಇದೆ ಹೇಳು ಆಫೀಸ್ ಇಂದ ಮನೆಗೆ ಬಂದ್ಮೇಲೆ ವಿಶ್ರಾಂತಿ ತಗೋ ಆಮೇಲೆ ಪುಟಾಣಿ ಜೊತೆ ಕಾಲ ಕಳೆದ್ರೆ ಆಯ್ತು ಏನಂತೀಯ ಇಲ್ಲ ಅಕ್ಕ ನಿಜ ಹೇಳಬೇಕು ಅಂದ್ರೆ ವಿಶ್ರಾಂತಿ ಬೇಕಾಗಿರೋದು ನನಗಲ್ಲ ನಿಮಗೆ ನನಗ ಹೌದು ಅಕ್ಕ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಡಿಗೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನೀವೇ ಮಾಡ್ತೀರಾ ಅಷ್ಟು ಸಾಲದು ಅಂತ ಎಲ್ಲರೂ ಬೇಕು ಬೇಡಗಳನ್ನೆಲ್ಲ ತಿಳ್ಕೊಂಡು ಅವ್ರ ಅವಶ್ಯಕತೆನ ನೀವೇ ಪೂರೈಸ್ತೀರ ಇಷ್ಟೆಲ್ಲ ಮಾಡಿ ನಿಮಗೆ ಅಂತ ಒಂದು ದಿನಾನೂ ರೆಸ್ಟ್ ತಗೊಂಡಿರೋದಂತೂ ನಾನು ನೋಡಿಲ್ಲಪ್ಪ ಚಿಕ್ಕಮ್ಮ ನೀವೇನಾದ್ರೂ ನೋಡಿದ್ದೀರಾ ಇಲ್ಲ ಇಲ್ಲ ಪಾರ್ವತಿ ಯಾವಾಗಲೂ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತಾಳೆ ಕೇಳಿಸ್ಕೊಂಡ್ರ ಸೊ ಇಷ್ಟೆಲ್ಲ ಕೆಲಸ ಮಾಡೋ ನೀವೊಬ್ಬರೇ ಮಗು ಜವಾಬ್ದಾರಿನ ತಗೊಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಇನ್ ಮುಂದೆ ಪುಟಾಣಿ ಜವಾಬ್ದಾರಿನ ನನಗೆ ಬಿಟ್ಬಿಡಿ ನೀವು ಬೇರೆ ಕೆಲಸ ಮಾಡ್ಕೊಂಡು ಆರಾಮಾಗಿರಿ ಪುಟಾಣಿನ ಕರ್ಕೊಂಡು ಹೋಗಿ ಇರು ಬಂಗಾರಿ ನಿನ್ನ ಡಬ್ಬಿಗೆ ಹಣ್ಣು ಹಾಕೊಡ್ತೀನಿ ಅದ್ರ ಅವಶ್ಯಕತೆ ಇಲ್ಲ ಅಕ್ಕ ನಾನು ಆಗಲೇ ಪುಟಾಣಿಗೆ ಏನೇನು ಬೇಕೋ ಎಲ್ಲ ಹಾಕಿಟ್ಟಿದ್ದೀನಿ ಮಧ್ಯಾಹ್ನಕ್ಕೂ ಸೇರಿ ಕಳಿಸ್ಕೊಡ್ತಾ ಇದ್ದೀನಿ ನೀವು ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರಿ ಹೋಗ್ಬೇಕಂದ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ರತ್ನವೇಣಿ ಅವಳೊಬ್ಬಳನ್ನ ಈ ಮನೆಯಿಂದ ಓಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ನಮ್ ಜನ ನೀನು ನೆಟ್ಟಗಿರ್ತಾಳೆ ಇವತ್ತವಳಗೊಂದು ಗತಿ ಕಾಣಿಸ್ತೆ ನಾನು ಸುಮ್ಮನೆ ಬಿಡಲ್ಲ ಇಷ್ಟು ದಿನ ನಾನು ಹಲ್ ಕಚ್ಕೊಂಡು ಸುಮ್ಮನೆ ಇದ್ದೆ ಇವತ್ ನಾನೇನು ನನ್ನ ತಾಕತ್ತೇನು ಅಂತ ರತ್ನವೇಣಿಗೆ ತೋರಿಸೇ ತೋರಿಸ್ತೀನಿ
ಚಿಕ್ಕತ್ತೆ ದಯವಿಟ್ಟು ಬೇಡ ಚಿಕ್ಕತ್ತೆ ಸುಮ್ಮನೆ ಇರಿ ಯಾಕೆ ತಡೀತೀಯಾ ಪಾರು ಬಿಡು ಇವತ್ತು ಎರಡಲ್ಲೊಂದು ತೀರ್ಮಾನ ಆಗಲೇಬೇಕು ಈ ಅರಸನ ಕೋಟೆಯಲ್ಲಿ ಒಂದು ನಾನು ಇರಬೇಕು ಇಲ್ಲ ಅವಳು ಇರಬೇಕು ಚಿಕ್ಕತ್ತೆ ನೀವು ಹೋದ್ರೆ ನನ್ನ ಮೇಲೆ ಆಣೆ